ಗೈಸ್, ಇವರು 4 ಗಂಟೆ ರಾತ್ರಿಗೆ ನಮ್ಮನ್ನ ಎದ್ದೇಳಿಸ್ತಾರೆ ಅಂತ ಗೊತ್ತಾಯಿತು, ಎಸ್ಪೆಷಲಿ ನನ್ನ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ನಿದ್ದೆನೆ ಮಾಡಲಿಲ್ಲ, ಹಂಗೆ ಎದ್ಬಿಟ್ಟೆ. ಸೊ ಈಗ ಟೈಮ್ ಬಂದು 6:10 ಆಯಿತು. ಚೆನ್ನಾಗೈತೆ. ಹೌದು, ಮೇಯ್ನ್ ಅದು ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ, ಅದೊಂದು ಆಸೆ ಆಗಿತ್ತು ನಮಗೆ. ಓಕೆ ಗಾಯ್ಸ್, ಇದು ನಮ್ಮ ಮನೆಯ ಹಾಲು. ಸೊ ನಿಮಗೆ ವೈಡ್ ಆ್ಯಂಗಲಲ್ಲಿ ಒಂದ್ಸಲ ತೋರಿಸ್ತೀನಿ ನೋಡಿ. ನೋಡಿ, ಮೋಸ್ಟ್ ಬ್ಯುಸಿಯೆಸ್ಟ್ ವುಮೆನ್ ಅಲ್ಲಿದೆ. ಹಾಯ್ ಮಾಡಿ ಒಂದು. ಬಂತ, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿದೆ. ಹಾಲಕ್ ಬಿಡ್ತ, ಎಲ್ಲಾ ಕಡೆ ಹೋಗ್ಬಿಡ್ತಲ್ಲ, ಸೂಪರ್. ಹಾಯ್ ಫ್ರೆಂಡ್ಸ್, ನಾನಿವ ಲಿಖಿತ್ ಶೆಟ್ಟಿ, ಎಲ್ರಿಗೂ ನಮಸ್ಕಾರ. ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೇನೆ ಗೊತ್ತಾಗಿರುತ್ತೆ ನಿಮ್ಗೆ ಎಲ್ಲಿದ್ದೀನಿ ಅಂತ. ಎಸ್, ನಮ್ಮ ಹೊಸ ಮನೆಯಲ್ಲಿದ್ದೀನಿ. ಸೊ ಇವಾಗಿನ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಹೊಸ ಮನೆಯಲ್ಲಿ ಆಲೋಚಿಸ್ತಾ ಇದೀವಿ. ಅದಕ್ಕೋಸ್ಕರ ನಮ್ಮಅಮ್ಮ ಬೆಳಬೆಳಗ್ಗೆನೆ 4 ಗಂಟೆಗೆ ಎಳ್ಸಿ ಸ್ನಾನ ಮಾಡಿಸಿ ಇವಾಗ 5 ಗಂಟೆಗೆಲ್ಲ ಇಲ್ಲಿ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇರೋದ್ರಿಂದ 5:00 ಆಗಿದೆ ಈಗ ಟೈಮು. ಸೊ ಬನ್ನಿ, ಇವಾಗ ಯಾರ್ಯಾರು ಇದ್ದಾರೆ, ಇಲ್ಲಿ ಏನೇನು ನಡೀತಾ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಲಿಂಕ್ಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ, ಮೋಸ್ಟ್ ಬ್ಯುಸಿಯೆಸ್ಟ್ ವುಮೆನ್ ಅಲ್ಲಿದೆ. ಹಾಯ್ ಮಾಡಿ ಒಂದು. ಹಲೋ ಬಾಸ್. ಇನ್ನ ವಾಯ್ಸ್ ಬರೋಗಿಲ್ಲ ಪಾಪ. ಆಲ್ಮೋಸ್ಟ್ ಅಂತ ಇಲ್ಲಿ ನೋಡಿ, ನಮ್ಮ ಅಪ್ಪ ಇದಾರೆ ನೋಡಿ, ಎಲ್ಲ ಇಲ್ಲಿ ಪೂಜೆಗೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ತಾ ಇದಾರೆ. ಇಲ್ಲ ಇಲ್ಲ, ನಮ್ಮಅಪ್ಪ ಫುಲ್ ಒಂಥರ ಮಾಸ ಕಾಣಿಸ್ತಿದ್ದಾರೆ. ಅವ್ರು ಹಾಕಿರೋ ಪೌಡರ್ ಕತ್ತಲ್ಲಿ ಗೊತ್ತಿಲ್ಲ ಅವ್ರು. ನೋಡಿ, ಇಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವರೆಲ್ಲ ರೆಡಿ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನಿಮಗೆ ಮನೆ ತೋರಿಸ್ತೀನಿ, ಬನ್ನಿ. ಓಕೆ ಗಾಯ್ಸ್, ಇದು ನಮ್ಮ ಮನೆಯ ಹಾಲು. ಸೊ ನಿಮಗೆ ವೈಡ್ ಆ್ಯಂಗಲಲ್ಲಿ ಒಂದ್ಸಲ ತೋರಿಸ್ತೀನಿ ನೋಡಿ. ವೈಡ್ ಆ್ಯಂಗಲಲ್ಲಿ ಈ ರೀತಿ ಕಾಣಿಸುತ್ತೆ. ಸೊ ಇದು ಗೊತ್ತಿರುತ್ತೆ ನಿಮಗೆ, ಶೋಕೇಸ್ ಥರ, ಲೈಕ್ ಟಿ ವಿ ಎಲ್ಲ ಇಟ್ಕೋಬೋದು, ಮತ್ತು ಇಲ್ಲೆಲ್ಲ ಏನಾದರೂ ಇಟ್ಕೋಬೋದು ಫೋಟೋಸು ಅದೆಲ್ಲ ಇದ್ದರೆ. ಆ್ಯಂಡ್ ಇಲ್ಲಿ ನೋಡಿ, ಈ ರೀತಿ ಸೆಟಪ್ ಇದೆ. ಆ್ಯಂಡ್ ಇದು ಅಡುಗೆ ಮನೆ ನೋಡಿ, ಎಷ್ಟು ಸಖತ್ತಾಗಿದೆ. ಸೊ ಪೂಜೆಗೆ ಬೇಕಾಗಿರೋ ವಸ್ತುಗಳು ಮತ್ತು ಆಲುಕ್ಸಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಇಲ್ಲಿದೆ. ಅಮ್ಮ ಫುಲ್ಲು ಬ್ಯುಸಿಯಲ್ಲಿ ರೆಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಹೇಮಂತ್ ಶೆಟ್ಟಿ ಇದ್ದಾನೆ ಇಲ್ಲಿ. ನೀವು ನೋಡಿ, ಆ್ಯಂಡ್ ಇದು ದೇವ್ರ ಮನೆ ನೋಡಿ, ಎಷ್ಟು ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನಾವಿರೋದು ಡಬಲ್ ಬೆಡ್ರೂಮು, 2 ರೂಮ್ ಇದೆ. ಸೊ ಈಗ ರೂಮ್ನು ತೋರಿಸ್ತೀನಿ, ಬನ್ನಿ. ಓಕೆ, ಸೊ ಫಸ್ಟ್ ರೂಮು ಇಲ್ಲಿದೆ, ನೋಡ್ಬೋದು. ನಿಮ್ಗೆ ವೈಡ್ ಆ್ಯಂಗಲ್ ತೋರಿಸ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡಿ, ಇದು ಫಸ್ಟ್ ರೂಮು, ಇಲ್ಲಿ ಮಿರರ್ ಇದೆ. ಆ್ಯಂಡ್ ಈ ಕಡೆ ಫುಲ್ಲು ಕಬೋರ್ಡು, ಸೊ ಮೇಲೆ ಎಲ್ಲ ಕಬೋರ್ಡ್ ಇದೆ. ಆ್ಯಂಡ್ ಈ ಕಡೆ ಬಂದರೆ ಲೈಕ್ ಬಾಲ್ಕನಿಗೆ ಹೋಗೋದಕ್ಕೆ ದಾರಿ ಇದೆ, ಈ ಕತ್ತಲೆ ಏನು ಕಾಣಿಸಲ್ಲ. ಆ್ಯಂಡ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮು, ಶವರ್ ಎಲ್ಲ ಇದೆ. ಆ್ಯಕ್ಚುಲಿ ಗೀಸರ್ ಒಂದು ಹಾಕ್ಸ್ಬೇಕು. ಇನ್ನೊಂದು ರೂಮು ಇಲ್ಲಿದೆ. ಸೊ ಇದು ಅಷ್ಟೇ, ಸೇಮ್ ಸೈಜಲ್ಲೇ ಇದೆ. ಆ್ಯಂಡ್ ಈ ಕಡೆ ಬಂದರೆ ಕಬೋರ್ಡು, ಸೊ ಈ ರೀತಿ ಇದೆ. ಆ್ಯಂಡ್ ಇಲ್ಲಿ ಇದು ಅಷ್ಟೇ, ಅಟ್ಯಾಚ್ ಬಾತ್ರೂಮು. ಸೊ ಇಲ್ಲಿ ಗೀಸರ್ ಇದೆ, ಅಲ್ಲಿ ಫಿಟ್ ಮಾಡಿಸ್ಬೇಕು, ಮಾಡಿಸ್ತಾರೆ. ಆ್ಯಂಡ್ ಇಲ್ಲಿ ಬಾಲ್ಕನಿಗೆ ಹೋಗೋದಕ್ಕೆ ದಾರಿ. ಸೊ ಓವರಾಲ್ ಆಗಿ ಈ ರೂಮು ಈ ರೀತಿ ಇದೆ. ಸೊ ಇದಿಷ್ಟು ನಮ್ಮ ಒಂದು ಮನೆ. ಇವಾಗ ಏನೋ ಇನ್ನು ಐಟಮ್ಗಳು ಇಟ್ಟಿಲ್ಲ, ಸೊ ಅದಕ್ಕೋಸ್ಕರ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಸೊ ಒನ್ಸ್ ಎಲ್ಲ ಫಿಲ್ ಆದಮೇಲೂ ನಿಮಗೆ ತೋರಿಸ್ತೀನಿ, ಓಕೆನಾ? ಯೂಶ್ವಲಿ ಇಲ್ಲೇ ಬ್ಲಾಗ್ಸ್ ಮಾಡ್ತಾ ಇರ್ತೀವಿ, ನೋಡ್ತೀರಾ ನೀವೂ. ನಮ್ಮಅಮ್ಮನ ನೋಡೋದಕ್ಕೆ 2 ಕಣ್ಣು ಸಾಲದು, ಫುಲ್ ಕೆಲಸ ಮಾಡೋ ಟೆನ್ಷನ್, ಕೂದಲೆಲ್ಲ ಕಿದ್ರಕೊಂಬಿಟ್ಟವೆ. ನಾನು ನಿದ್ದೆನೆ ಮಾಡಿಲ್ಲ, ಓಕೆ. ಸೊ ಇಲ್ಲಿ ನೋಡಿ, ಹಾಲು ಇನ್ನೇನು ಉಕ್ಕುತ್ತೆ, ಉಕ್ಕಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಓಕೆ, ಇದಕ್ಕೆ ಇವಾಗ ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ಹಾಲೆಲ್ಲ ಮಿಟ್ಟಿರೋದು, ಆಮೇಲೆ ಸಂಪ್ರಾಯ ಇಟ್ಟಿಲ್ಲ ತಾನೆ, ಗೊತ್ತೈತೆ. ಬಂತು ಬಂತು ಬಂತು, ನಾನೇನು ಮಾಡ್ತಾ ಇಲ್ಲ. ಬಂತು, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿದೆ. ಹಾಲಕ್ ಬಿಡ್ತಾವ, ಎಲ್ಲಾ ಕಡೆ ಹೋಗ್ಬಿಡ್ತಲ್ಲ, ಸೂಪರ್. ಹ್ಮ್,
ಓವರ್ ಆಲ್ ಫುಲ್ ಹೋಗ್ತಲ್ಲ ಸೂಪರ್ ಎಲ್ಲ ಕಡೆ ಹೋಗ್ಬೇಕಾ ನೋಡಿ ಶುಭಮ್ ಅಂತ ಸೂಪರ್ ಫುಲ್ಲು ನೋಡೋ ಎಲ್ಲೂ ಗ್ಯಾಪ್ ಆಗಿಲ್ಲ ಓಕೆ ಅಮ್ಮೋ ಫೈನಲಿ ಬಂದಿದೀವಿ ಹೊಸ ಮನೆಗೆ ಏನನ್ಸ್ತಾ ಇದೆ ಖುಷಿ ಆಗ್ತಾ ಇದೆ ತುಂಬಾ ದೊಡ್ಡದಾಗಿದೆ ಮನೆ ಲಾಸ್ಟ್ ಟೈಮ್ ಇದು ಸ್ವಲ್ಪ ಚಿಕ್ಕದಾಗಿತ್ತು ಇದು ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಮ್ಮ ಅಮ್ಮನ ಕೆಲಸ ಕಮ್ಮಿ ಅವಳು ಆರಾಮಾಗಿ ಇರ್ಬೋದು ಆಮೇಲೆ ಅವಳು ಕೆಲಸ ಅಲ್ವಾ ಎಲ್ಲ ಬರುತ್ತಲ್ಲ ಮಹಿಳೆ ಇನ್ನೊಂದು ನಮ್ಗೆ ವಿಡಿಯೋ ಮಾಡೋಕು ಚೆನ್ನಾಗೈತೆ ಹೌದು ಮೇನ್ ಅದು ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಸಕ್ಕದಾಗಿರುತ್ತೆ ಅದೊಂದು ಆಸೆ ಆಗಿತ್ತು ನಮಗೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಆಕ್ಚುಲಿ ಮನೆ ಹುಡುಕ್ತ ಸಿಕ್ಕಾಪಟ್ಟೆ ತಿಂತೀವಿ ಹೆಂಗೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಎಲ್ಲೂ ಮನೆ ಖಾಲಿ ಇಲ್ಲ ಅಷ್ಟು ಪಾಪ್ಯುಲೇಷನ್ ಆಗ್ಬಿಟ್ಟಿದೆ ನಮ್ಮ ಏರಿಯಾದಲ್ಲಿ ಸೊ ಫೈನಲಿ ಇಲ್ಲಿ ಬಂದಾಗ ಇಲ್ಲಿ ಮನೆ ಸಿಕ್ತು ಫಸ್ಟ್ ಎಂಟರ್ ಆಗ್ತಿದ್ದಂಗೆ ಮನೆ ಇಷ್ಟ ಆಗೋಯ್ತು ಆಮೇಲೆ ನಾವು ಡಬಲ್ ಬೆಡ್ರೂಮ್ ಹೋಗ್ತಾ ಇದ್ದಿದ್ದು ಸೊ ಇದು ಡಬಲ್ ಬೆಡ್ರೂಮ್ ಇತ್ತು ಲೈಕ್ ಇದು ಒಂಥರ ಫ್ಲ್ಯಾಟ್ ಬರುತ್ತಲ್ಲ ಫ್ಲ್ಯಾಟೇ ಇದೆ ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ಇದು ಸೊ ತುಂಬ ಖುಷಿ ಆಯಿತು ಒಂದು ತುಂಬ ದಿನದಿಂದ ಒಂದು ಆಸೆ ಇತ್ತು ಈ ಫ್ಲ್ಯಾಟಲ್ಲೆಲ್ಲ ಇರಬೇಕು ಗುರು ಅಂತ ಸೊ ಖುಷಿ ಆಗ್ತಿದೆ ಹೊಸ ಮನೆಯಲ್ಲಿ ಹೊಸ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡೋಣ ನಮ್ಮ ಎಲ್ ಎಸ್ ಫ್ಯಾಮ್ ಜೊತೆನೂ ನಾವು ಒಂದು ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ತೀವಿ ಆ ಮನೇಲಿ ಸಾಕಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ವಿ ಆ್ಯಂಡ್ ಇದರಲ್ಲೂ ಅಷ್ಟೇ ಸಖತ್ತಾಗಿರೋ ಮೆಮೊರೀಸ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಇದು ಮನೆ ಇಷ್ಟು ನಿಮಗೆ ತೋರಿಸಿದ್ದೀವಿ ಖಾಲಿ ಖಾಲಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಹಂಗೆ ಹಿಂಗೆ ಇರ್ಬೋದು ಹೇಳಿ ನಿಮಗೆ ಮನೆ ಏನನ್ನಿಸ್ತು ಇಷ್ಟ ಆಯ್ತಾ ಹೆಂಗಿದೆ ಮನೆ ಏನು ಅಂತ ನೋಡಿ ನಮ್ಮ ಅಮ್ಮ ಪೂಜೆ ಮಾಡೋದಷ್ಟು ಚೆನ್ನಾಗಿದೆ ಅಮ್ಮ ಮನೆ ಏನನ್ನಿಸ್ತಾ ಇದೆ ಏನನ್ನಿಸ್ತೈತೆ ಖುಷಿ ಅನ್ನಿಸ್ತೈತೆ ಚೆನ್ನಾಗೈತೆ ನನಗೂ ಆಸೆ ಇತ್ತು ದೊಡ್ಡ ಮನೇಲಿ ಇರಬೇಕು ಅಂತ ಅದೇ ಥರ ನೀನು ಆಸೆ ನೆರವೇರಿಸ್ತೆ ಓಕೆ ವೆಲ್ಕಮ್ ಟು ನ್ಯೂ ಹೋಮ್ ಥ್ಯಾಂಕ್ ಯು ಗೈಸ್ ಇವರು 4 ಗಂಟೆ ರಾತ್ರಿ ನಮ್ಮನ್ನ ಎದ್ದೇಳಿಸ್ತಾರೆ ಅಂತ ಗೊತ್ತಾಯಿತು ಎಸ್ಪೆಷಲಿ ನನ್ನ ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ನಿದ್ದೆನೇ ಮಾಡಲಿಲ್ಲ ಹಂಗೆ ಎದ್ಬಿಟ್ಟೆ ಸೊ ಈಗ ಟೈಮ್ ಬಂದು 6:10 ಸೊ ಮಲಗಬೇಕು ಈಗ ಹೋಗಿ ನೋಡೋಣ ಆ್ಯಂಡ್ ಹಾಲು ಉಗಿಸಿರೋದ್ರಿಂದ ಇವತ್ತು ನೈಟು ನಾವು ಈ ಮನೇಲೇ ನಿದ್ದೆ ಮಾಡಬೇಕು ನೋಡೋಣ ಹೆಂಗೆ ಏನು ಇತ್ತ ಅಂತ ಸೊ ಹೋಪ್ಫುಲಿ ಇವತ್ತಿನ ಒಂದು ಸ್ಮಾಲ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಹೆಂಗೇನು ಅಂತ ಆ್ಯಂಡ್ ಇವನು ಕೂಡ ಇನ್ಮೇಲೆ ವ್ಲಾಗ್ಸ್ನ ಹಾಕ್ತಾನೆ ಒಂದು ಚಾನಲ್ನಲ್ಲಿ ಸೊ ಎಲ್ಲರೂ ಮುಂಚೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಅಮ್ಮನೂ ವೀಡಿಯೋಸ್ ಹಾಕ್ಬೇಕಂತ ಅವರು ಅಂದ್ಕೊಂಡವ್ರೆ ಹೊಸ ಮನೆಗೆ ಬಂದ್ಬಿಟ್ಟು ಎಲ್ರಿಗೂ ಜೋಶ್ ಬಂದ್ಬಿಟ್ಟಿದೆ ನೋಡೋಣ ಹಿಂಗೇನು ಇತ್ತ ಅಂತ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಹೋಪ್ಫುಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್